ಹೆಣ್ಣನ ನಡು ರಸ್ತೆಯಲ್ಲಿ ಬಿಟ್ಟು ಬರೋರ್ನ ಧರ್ಮಾಧಿಕಾರಿ ಅಂತ ಯಾರು ಹೇಳಲ್ಲ. ನೀವ್ ಹಾಗ್ ಬಿಟ್ ಬಂದ್ರೆ ನಾನ್ ವಾಪಸ್ ಬರಲ್ಲ ಅಂತ ಅನ್ಕೊಂಡ್ರ? ವಿಶಾಖ, ನೀನ್ ವಿಶು ಹತ್ರ ಏನ್ ಕೇಳ್ದೆ? ಅವ್ನ್ ಮನೆಗೆ ಬಂದಾಗ್ಲಿಂದ ಪಾಪ ಯಾಕೋ ಬೇಜಾರಲ್ಲಿದ್ದಾನೆ. ಓ, ಇವ್ರು ಯಾಕೆ ಬೇಜಾರಲ್ಲಿದ್ದಾರೆ ಅಂತ ನೀವು ಕೇಳಿದ್ರೆ ಹೇಳಲ್ಲ ಅಂತಾರ? ಹಾಗಿದ್ರೆ ಅತ್ತೆ ಇನ್ನೊಂದ್ಸಲ ಕೇಳಿ ನೋಡಿ. ಹೇಳಿ ವಿಶು, ಎಲ್ರು ಕಾಯ್ತಾ ಇದಾರೆ, ಹೇಳಿ. ಅದೇನ್ ವಿಷಯ ಅಂತ ಹೇಳೋ. ಅಮ್ಮ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಅವಳು ನನಗೇನು ಕೇಳಲಿಲ್ಲ. ವಿಶಾಖ, ಪ್ಲೀಸ್ ಇರಿಟೇಟ್ ಮಾಡ್ಬೇಡ. ಯಾಕೆ ವಿಶು ಹೀಗೆ ಸುಳ್ಳು ಹೇಳ್ತಿದ್ದೀರಾ? ನೋಡಿ ನೋಡಿ, ಧರ್ಮಾಧಿಕಾರಿಗಳ ಬಾಯಲ್ಲಿ ಹೇಗ್ ಸುಳ್ಳು ಬರ್ತಾ ಇದೆ ಅಂತ. ವಿಶಾಖ, ಇಲ್ಲಿಂದ ಹೋಗು. ಪ್ಲೀಸ್ ಇಲ್ಲಿಂದ ಹೋಗು. ವಿಶು, ವಿಷಯ ಯಾವತ್ತಿದ್ರೂ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಯಾವತ್ತೋ ಗೊತ್ತಾಗೋ ವಿಷಯ ಇವತ್ತೇ ಗೊತ್ತಾಗ್ಲಿ ಬಿಡಿ. ಯಾಕೆ ವಿಶು ಭಯ ಆಗ್ತಾ ಇದೆಯಾ? ತಪ್ಪು ಮಾಡಿದ್ರಿ ವಿಶು, ನೀವು ನನ್ನನ್ನು ಅರ್ಧ ದಾರಿಲಿ ಬಿಟ್ಟು ಬಂದು ತಪ್ಪು ಮಾಡಿದ್ರಿ. ನಿನ್ನಂತವಣ್ಣ ಕಾಡು ಮಧ್ಯೆ ಬಿಟ್ಬಿಟ್ಟು ಬರ್ಬೇಕಾಗಿತ್ತು. ನಿನ್ ನಾಟಕ ಸಾಕು ಮಾಡಿ ವಿಶು ಹತ್ರ ಏನ್ ಕೇಳ್ತೆ ಅದನ್ನ ಹೇಳು. ನಾನು ಇವ್ರ ಹತ್ರ ಏನ್ ಕೇಳಿದ್ದೀನಿ ಅನ್ನೋದನ್ನ ನಿಮ್ಮ ಮಗನ ಬಾಯಲ್ಲೇ ಕೇಳಿ. ಅವಳು ನೋಡಿದ್ರೆ ವಿಷಯ ಇದೆ ಅಂತ ಹೇಳ್ತಿದ್ದಾಳೆ, ನೀನ್ ನೋಡಿದ್ರೆ ಏನು ವಿಷಯ ಇಲ್ಲ ಅಂತ ಹೇಳ್ತಿದ್ಯಾ? ಆಗ್ಲೇ ಹೇಳಿದ್ನಲ್ಲ,
ಅವಳು ನನಗೇನು ಹೇಳಿಲ್ಲ ಅಂತ. ಅವಳು ಈಗ ಬಂದು ಸುಮ್ಮನೆ ಮತ್ತೆ ಡ್ರಾಮಾ ಮಾಡ್ತಾ ಇದ್ದಾಳೆ ಅಷ್ಟೇ. ಇಲ್ಲ ವಿಶು, ನೀನೇನೋ ವಿಷಯನ ನಮ್ಮಿಂದ ಮುಚ್ಚಿಡೋಕ್ ಪ್ರಯತ್ನ ಪಡ್ತಿದ್ಯಾ, ಅದೇನ್ ವಿಷಯ ಅಂತ ಹೇಳು ವಿಶು. ಅಮ್ಮ ಪ್ಲೀಸ್, ನಾನೇನು ಮುಚ್ಚಿಡ್ತಾ ಇಲ್ಲ. ಅವಳ ಮಾತು ನಂಬಿಕೊಂಡು ಪದೇ ಪದೇ ನನಗೆ ಪ್ರಶ್ನೆ ಮಾಡಬೇಡಿ ಪ್ಲೀಸ್ ವಿಶು. ನನಗೆ ನಿಮ್ಮಿಂದ ಒಂದು ಮಗು ಬೇಕು. ವಿಶಾಖ ಏನ್ ಕೇಳಿದ್ಲು? ಏನು ಕೇಳಿಲ್ಲ ರಾಧಿಕಾ. ಮಾಮೂಲಿ ಯಾವಾಗ್ಲೂ ಮಾಡೋ ತರ ಈಗ್ಲೂ ನಾಟಕ ಮಾಡಿದ್ಲು ಅಷ್ಟೆ. ಏನು ಹೇಳ್ಬೇಕು ಅಂತ ಕರ್ಕೊಂಡು ಹೋದ್ಲು, ಆದ್ರೆ ಏನು ಹೇಳಿಲ್ಲ. ಸುಳ್ಳು ಯಾಕೆ ಹೇಳ್ತಿದ್ದೀರ? ಮನೆಯವ್ರ ಹತ್ರ ಅಂತೂ ಹೇಳಲಿಲ್ಲ. ಸರಿ, ನನ್ನ ಹತ್ರನೂ ಹೇಳಬಾರ್ದ? ರೀ, ಅವಳು ಏನೇ ಕೇಳಿರಲಿ, ಈ ಮನೆಯವ್ರ ನೆಮ್ಮದಿಗೋಸ್ಕರ ಮೊದಲು ಅದನ್ನ ಕೊಟ್ಟು ಕಳಿಸ್ಬಿಡ್ರಿ. ಅವಳು ಹೋಗೋದ್ರಿಂದ ಈ ಮನೆಯವ್ರಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ಅವಳು ಕೇಳಿದ್ದನ್ನ ಕೊಟ್ಟು ಕಳಿಸ್ಬಿಡ್ರಿ. ನಿಮ್ಗೆ ಗೊತ್ತಲ್ವಾ, ಈ ಮನೇಲಿ ಎಲ್ರೂ ಖುಷಿಯಾಗಿದ್ದು ಎಷ್ಟು ದಿನಗಳಾಗೋಯ್ತು. ಅಜ್ಜಿ ಅತ್ತೆ ಕೂಡ ಅದ್ನೇ ಅಲ್ವಾ ರೀ ಹೇಳ್ತಿರೋದು. ನೋಡಿ, ಅವಳು ಏನೇ ಕೇಳಿದ್ರು ಮೊದ್ಲು ಅದನ್ನ ಕೊಟ್ಟು ಕಳಿಸ್ಬಿಡಿ. ಅವಳು ಹೋಗೋದ್ರಿಂದ ನನಗ್ ನೆಮ್ಮದಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ಈ ಮಾತು ಹೇಳ್ತಿಲ್ಲ ರೀ. ಪಾಪ, ಅಜ್ಜಿಗೂ ವಯಸ್ಸಾಗ್ತಾ ಬಂತು. ವಿಶಾಖ ಇನ್ನೂ ಈ ಮನೆಯಲ್ಲೇ ಇರೋದ್ರಿಂದ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾರೆ ರೀ. ಜನರ ಬಾಯಲ್ಲಿ ನಿಮ್ಮ ಬಗ್ಗೆ, ಈ ಮನೆ ಬಗ್ಗೆ ಕೆಟ್ಟ ಮಾತುಗಳು ಬರೋದು ತಪ್ಪುತ್ತೆ ರೀ. ದಯವಿಟ್ಟು ಅವಳು ಏನ್ ಕೇಳ್ತಾಳೋ ಅದನ್ನ ಕೊಟ್ಟು ಕಳಿಸ್ಬಿಡಿ. ಆ
ನಾನು ನಿಮ್ಮ ಮುಖದಲ್ಲೂ ನಗು ನೋಡಿ ತುಂಬಾ ದಿನಗಳೇ ಆಗೋಯ್ತು. ಮಥುರಾಪುರಕ್ಕೆ ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದ ವಿಷು ನನಗೆ ಕಾಣಿಸ್ತಿಲ್ಲ. ಈ ಮನೆ ತಾಪತ್ರಯಗಳಲ್ಲಿ ನೀವೆಲ್ಲಿ ಕಳೆದೋಗ್ಬಿಡ್ತೀರೋ ಅನ್ನೋ ಭಯ ನನ್ನನ್ನು ಕಾಡ್ತಿದೆ ರೀ. ನೀವ್ ಯಾಕೆ ಏನು ಹೇಳ್ತಿಲ್ಲ ರಾಧಿಕಾ? ಹೇಳಿದ್ನಲ್ಲ ವಿಶಾಖ, ನನಗೇನು ಕೇಳಲಿಲ್ಲ. ನೀನೇನು ಯೋಚನೆ ಮಾಡಬೇಡ ಪ್ಲೀಸ್. ನಾನು ಸ್ವಲ್ಪ ಬಂದೆ. ಹಚ್ಕೊಂಡು ಇಷ್ಟೊಂದು ಕೊರಗ್ತಿದ್ದಾರೆ ಅಂದ್ರೆ ಅವಳೇನೋ ಕೇಳಿರ್ತಾಳೆ. ಏನು ಅಂತ ತಿಳ್ಕೋಬೇಕು. ನಿನ್ನ ನೇರವಾಗಿ ಹೇಳ್ತಾ ಇದ್ದೀನಿ ವಿಶಾಖ, ನಿನ್ನ ಹತ್ರ ಏನ್ ಕೇಳಿದ್ಲು? ವಿಶು, ನಾನು ನಿನ್ನೇ ಕೇಳ್ತಾ ಇರೋದು. ವಿಶಾಖ ನಿನ್ನ ಹತ್ರ ಏನ್ ಕೇಳಿದ್ಲು ಅಂತ? ಅಣ್ಣ, ಅದು ವಿಶಾಖ ಇನ್ನೂ ನಾಟಕ ಮಾಡ್ತಿದ್ದಾಳಣ್ಣ. ಏನ್ ನಾಟಕ ಅದು? ವಿಶು, ನಾನು ನಿಮ್ಮ ಅಣ್ಣ. ನೀನ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ದಯವಿಟ್ಟು ನನ್ನಿಂದ ವಿಷಯ ಮುಚ್ಚಿಡ್ಬೇಡ. ಏನ್ ನಡೀತು ಅಂತ ಹೇಳು ಪ್ಲೀಸ್. ವಿಶು, ವಿಶಾಖಗೆ ನನ್ನಿಂದ ಒಂದು ಮಗು ಬೇಕಂತಣ್ಣ. ಹೆಣ್ಣು ಅನ್ನೋ ಮಾನ ಮರ್ಯಾದೆ ಬಿಟ್ಟು ನನ್ನಾದ್ರೆ ಬೇಡಿಕೆ ನೆಟ್ಟಿದ್ದಾಳಣ. ಛೇ, ವಿಶಾಖ ಇಂಥ ಕೀಳು ಮಾಡ್ದವಳು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನ್ ಅನ್ಕೊಂಡಿದ್ದಾಳೆ ವಿಶು ಅವಳು? ಡಿವೋರ್ಸ್ ಹೆಸರು ಹೇಳ್ಕೊಂಡು ಈ ಮನೇಲಿ ಆಶ್ರಯಕ್ಕಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ಅವಳು ನೋಡಿದ್ರೆ ಇಂಥ ಕೀಳು ಮಟ್ಟದ ಯೋಚನೆ ಮಾಡೋದು. ಅವಳನ್ನು ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಹರಾಜಿನಲ್ಲಿ ಮಾರಾಕ್ಬಿಡ್ತಾಳೆ. ಮೊದ್ಲು ಈ ವಿಚಾರ ನಮ್ಮ ಮನೆಯವ್ರಿಗೆಲ್ಲರಿಗೂ ತಿಳಿಸಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ. ಅಣ್ಣ ಬೇಡ, ಅಣ್ಣ ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ. ರಾಧಿಕಂಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ನೋಡ್ಕೋತಾಳೆ. ಅಲ್ಲ ವಿಶು, ಹಾಗಂತ ಈ ವಿಷಯನ ಎಲ್ಲಿವರೆಗೂ ಮುಚ್ಚಿಟ್ಟಿರ್ತೀಯ? ವಿಶಾಖ ಅಷ್ಟೊಂದು ಮುಂದುವರೆದಿದ್ದಾಳೆ ಅಂದಮೇಲೆ ಇನ್ನು ನಾವು ಸುಮ್ಮನೆ ಇದ್ರೆ ಈ ಮನೆಗೆ ಏಳಿಗೆ ಇರಲ್ಲ. ಅಣ್ಣ ಪ್ಲೀಸ್, ದಯವಿಟ್ಟು ಈ ವಿಚಾರನ ಮನೆಯವ್ರಿಗೆ ಹೇಳದ್ ಬೇಡ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ಮನೆಯವ್ರು ಮೊದಲೇ ತುಂಬ ನೋಡಿದ್ದಾರೆ. ಈ ವಿಚಾರ ಹೇಳಿ ಅವರು ನಿನ್ನಷ್ಟು ನೋಯಿಸೋದು ಬೇಡ. ಪ್ಲೀಸ್ ಅಣ್ಣ. ಶೂ,
ಏನ್ ಮಾಡ್ತೀಯೋ? ಅವಳ ಕೆಟ್ಟ ಯೋಚನೆಗೆ ಅದೇವರೇ ದಾರಿ ತೋರಿಸ್ತಾನ. ವಿಶು ಜೀವನದಲ್ಲಿ ಅಲೆನೆ ಎಬ್ಬಿಸ್ಬಿಟ್ಟಿದ್ಯಾ ಅನ್ನು ಅಲ್ಲ, ಅವನನ್ನ ಹೊರಗಡೆ ಕರ್ಕೊಂಡು ಹೋಗಿ ಹೇಳುವಂತ ವಿಷಯ ಏನಿತ್ತಮ್ಮ? ನಮಗೂ ಹೇಳ್ಬೋದಲ್ಲ ಮಾವ. ಈ ವಿಷಾಕ ಇನ್ನೇನ್ ಕೇಳಿರ್ತಾಳೆ? ಆಸ್ತಿ ಅಂತಸ್ತು ಹಣದಲ್ಲಿ ಪಾಲು ಕೇಳಿರ್ತಾಳೆ. ಏಯ್, ಹಾಗೆಲ್ಲ ಮಾಡ್ಬಿಟ್ಟಿಯಾ? ವಿಶು ಬೇಕು ಅನ್ನೋ ವಿಷಯನ ಮುಂದಿಟ್ಕೊಂಡು ಬೇರೆದ್ರ ಮೇಲೆ ಕಣ್ಣು ಹಾಕ್ಬೇಡ. ಅಂತ ಬೇಡಿಕೆಗಳ ಅವಶ್ಯಕತೆ ಇರೋದು ನಿಮ್ಗಳಿಗೆ, ಅವುಗಳ ಯಾವುದ್ರ ಅವಶ್ಯಕತೆನೋ ನನಗಿಲ್ಲ. ಈ ವಿಷಾಕಳಿಗೆ ಅವುಗಳ ಮೇಲೆ ಆಸೆ ಇದ್ದಿದ್ರೆ ಅದನ್ನೆಲ್ಲ ಯಾವತ್ತೋ ತಗೊಂಡು ಹೋಗ್ತಾ ಇದ್ರು. ಆಸೆನೂ ಕೇಳಿಲ್ಲ, ಹಣನೂ ಕೇಳಿಲ್ಲ, ಮತ್ತಿನ್ನೇನ್ ಕೇಳಿದೆ? ಓ, ವಿಷುನೇ ಬೇಕು ಅಂತ ಕೇಳಿದ್ಯಾ? ಅದಕ್ಕೆಲ್ಲ ಅವನು ಒಪ್ಪಲ್ಲ ಬಿಡು. ವಿಶು ರಾಧಿಕಾ ವಿಷಯದಲ್ಲಿ ಲೈಲಾ, ಮಜ್ನು, ದೇವದಾಸ್ ಅವರೆಲ್ಲರಿಗಿಂತ ಒಂದ್ ಕೈ ಮೇಲಿದ್ದಾನೆ. ಅದು ನನಗೆ ಗೊತ್ತಿದೆ ಮಾವ. ವಿಶು ಅವನಾಗೆ ಅವನು ರಾಧಿಕಾಳ ಮಡ್ಲು ಬಿಟ್ಟು ಬರಲ್ಲ ಅಂತ. ಅಲ್ಲ, ನಿನ್ ಕಣ್ಣು ನಮ್ಮ ಆಸ್ತಿ ಹಣ ಅಧಿಕಾರದ ಮೇಲೆ ಬಿದ್ದಿಲ್ಲ ಅನ್ನೋದು ನಮಗೆ ಖುಷಿನೇ. ಆದ್ರೆ ವಿಶುನ ಏನ್ ಕೇಳಿದೆ ಅನ್ನೋ ಕುತೂಹಲ ಅಷ್ಟೇ. ಹೇಳು ವಿಶಾಕ, ಅದೇನ್ ಕೇಳಿದೆ ಅಂತ ಹೇಳು. ನೀನ್ ಕೇಳಿದಾಗ ವಿಶು ಏನಂದ? ನೋಡಿ, ನಾನು ವಿಶು ಮುಂದೆ ಏನ್ ಬೇಡಿಕೆ ಇಟ್ಟೆ ಅನ್ನೋದು ನಿಮ್ಗಳಿಗೆ ಅಷ್ಟು ಮುಖ್ಯ ಅಲ್ಲ. ಹಾಗಂತ ನಿಮ್ಗಳ ಜೊತೆ ಇರೋ ನನ್ನ ಆರೋಗ್ಯಕರ ಸಂಬಂಧನ ನನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಗಳಿಗೆ ಮೋಸನೂ ಮಾಡೋದಿಲ್ಲ. ಆದ್ರೆ ನನ್ನ ಜೀವನಕ್ಕೆ ಏನು ತುಂಬಾ ಮುಖ್ಯನೋ ಅಂತ ಬೇಡಿಕೆನೆ ನಾನು ವಿಶು ಮುಂದೆ ಇಟ್ಟಿದ್ದೀನಿ. ನನಗೆ ನಾನ್ ಈ ಮನೇಲಿ ಇರೋದಷ್ಟೇ ಮುಖ್ಯ. ಅದು ವಿಶು ಹೆಂಡತಿಯಾಗೆ ಹೊರತು ನಿಮ್ಗಳಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಅಲ್ಲ. ನನ್ನ ಬೇಡಿಕೆ ಈಡೇರದೇ ಇದ್ರೆ ರಾಧಿಕಾ ವಿಶು ಜೀವನದಲ್ಲಿ ದೊಡ್ಡ ಬಿರುಗಾಳಿನೇ ಎಬ್ಬಿಸ್ತೀನಿ. ಆ ಬಿರುಗಾಳಿಗೆ ರಾಧಿಕಾ ಅನ್ನೋ ಒಂದು ಹುಲ್ಕಡ್ಡಿ ಎಲ್ ತೂರ್ ಹೋಗುತ್ತೋ ಗೊತ್ತಿಲ್ಲ. ಡ್ಯಾಡ್, ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅನಿಸ್ತಾ ಇದೆ, ಆದ್ರೆ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ.